ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿಲಯನ್ಸ್ ಜಿಯೋ ಮತ್ತು ಫೇಸ್ಬುಕ್ ಕಡೆಯಿಂದ ಒಂದು ಹೊಸ ಆಫರ್ ಬರ್ತಾ ಇದೆ ಗೆಳೆಯರೇ. ಹಾ ಗೆಳೆಯರೇ, ಈಗ ಈ ಎರಡು ಕಂಪನಿಗಳು ಮರ್ಜ್ ಆಗಿದೆ ಗೆಳೆಯರೇ. ಯಾಕಂದರೆ ನಿಮಗೆ ಗೊತ್ತಿರಬಹುದು, ಫೇಸ್ಬುಕ್ ಈಗ ಜಿಯೋ ಹತ್ತಿರ 10% ಸ್ಟೇಕ್ ಅಕ್ವೈರ್ ಮಾಡ್ಕೊಂಡಿದೆ ಗೆಳೆಯರೇ, ಅಂದರೆ ಕೊಂಡುಕೊಂಡಿದೆ ಗೆಳೆಯರೇ. ಅದಕ್ಕೆ ಈಗ ರಿಲಯನ್ಸ್ ಜಿಯೋ ಮತ್ತು ಫೇಸ್ಬುಕ್ ಎರಡೂ ಈಗ ಒಂದೇ ಕಂಪನಿ ಆಗ್ತಿದೆ ಗೆಳೆಯರೇ. ಮತ್ತು ಈ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಸಬ್ಸ್ಕ್ರೈಬರ್ಸ್ಗೆ ಮತ್ತು ರಿಲಯನ್ಸ್ ಜಿಯೋ ಗ್ರಾಹಕರಿಗೆ ತುಂಬಾ ಹೆಲ್ಪ್ ಮಾಡ್ತವೆ ಮತ್ತು ಡಿಜಿಟಲಿ ತುಂಬಾ ಹೆಲ್ಪ್ ಮಾಡ್ತೇವೆ ಅಂತ ಎರಡು ಕಂಪನಿಗಳು ಭರವಸೆ ಕಟ್ಟಿದೆ ಗೆಳೆಯರೇ. ಮತ್ತು ಇದೇ ಒಂದು ನಿಟ್ಟಿನಲ್ಲಿ ಈಗ ರಿಲಯನ್ಸ್ ಜಿಯೋ ಮತ್ತು ಫೇಸ್ಬುಕ್ ಕಡೆಯಿಂದ ಒಂದು ಹೊಸ ಫ್ರೀ ಸರ್ವಿಸ್ ನಿಮಗೆ ಸ್ಟಾರ್ಟ್ ಮಾಡಿದ್ದಾರೆ ಗೆಳೆಯರೇ, ಮತ್ತು ಅದು ಈಗ ನಿಮಗೆ ಅವೈಲಬಲ್ ಆಗಿದೆ ಗೆಳೆಯರೇ. ಹಾಗಾದರೆ ರಿಲಯನ್ಸ್ ಜಿಯೋ ಮತ್ತು ಫೇಸ್ಬುಕ್ ಕಡೆಯಿಂದ ಬರ್ತಿರೋ ಆ ಒಂದು ಸರ್ವಿಸ್ ಯಾವುದು ಮತ್ತು ಅದರಿಂದ ನಿಮಗೆ ಎಷ್ಟು ಲಾಭವಾಗುತ್ತೆ, ಏನು ಲಾಭವಾಗುತ್ತೆ ಎಲ್ಲವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತಾನೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಮುಗಿಯ ತನಕ ಮತ್ತು ಎಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ, ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೀಗ ರಿಲಯನ್ಸ್ ಜಿಯೋ ಮತ್ತು ಫೇಸ್ಬುಕ್ ಆ್ಯಪ್ ಎರಡೂ ಯೂಸ್ ಮಾಡ್ತಾ ಇದ್ರೆ ಜಿಯೋ ಮತ್ತು ಫೇಸ್ಬುಕ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗಾದರೆ ನಾನು ನಿಮಗೆ ಹೇಳಿದ ಹಾಗೆ ಈಗ ರಿಲಯನ್ಸ್ ಜಿಯೋ ಮತ್ತು ಫೇಸ್ಬುಕ್ ಎರಡೂ ಕಂಪನಿಗಳು ಮರ್ಜ್ ಆಗಿದೆ. ಫೇಸ್ಬುಕ್ ಈಗ ಜಿಯೋ ಹತ್ತಿರ 10% ಮಾರ್ಕೆಟ್ ಶೇರ್ ಅಂದರೆ ಸ್ಟೇಕ್ಗಳನ್ನು ಪರ್ಚೇಸ್ ಮಾಡಿದೆ ಗೆಳೆಯರೇ. ಅದಕ್ಕೆ ಈಗ ಈ ಎರಡು ಕಂಪನಿಗಳು ಮರ್ಜ್ ಆಗಿದೆ ಗೆಳೆಯರೇ. ಮತ್ತು ಮರ್ಜ್ ಆದಮೇಲೆ ಇವರು ಒಂದು ಪ್ರಾಮಿಸನ್ನು ಮಾಡಿದ್ದಾರೆ, ಈಗ ರಿಲಯನ್ಸ್ ಜಿಯೋ ಗ್ರಾಹಕರಿಗೆ ಡಿಜಿಟಲ್ ಆಗಿ ತುಂಬಾ ಹೆಲ್ಪ್ ಮಾಡ್ತವೆ ಮತ್ತು ಮೀಡಿಯೇಟರ್ಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತವೆ ಅಂತ ಹೇಳಿದ್ದಾರೆ ಗೆಳೆಯರೇ. ಮತ್ತು ಇದೇ ಒಂದು ನಿಟ್ಟಿನಲ್ಲಿ ಈಗ ಒಂದು ಸರ್ವಿಸನ್ನು ಲಾಂಚ್ ಮಾಡಿದ್ದಾರೆ ಗೆಳೆಯರೇ. ಈ ಒಂದು ಸರ್ವಿಸ್ ಯಾವುದಪ್ಪ ಅಂತ ಹೇಳ್ಬಿಡ್ತೇನೆ ಗೆಳೆಯರೇ. ಈ ಒಂದು ಸರ್ವಿಸ್ ಯಾವುದಪ್ಪ ಅಂದರೆ ಈಗ ಜಿಯೋ ಕಡೆಯಿಂದ ನಿಮಗೆ ಜಿಯೋ ಮಾರ್ಟ್ ಅಂತೇಳಿ ಒಂದು ಆನ್ಲೈನ್ ಶಾಪಿಂಗ್ ನಿಮಗೆ ವೆಬ್ಸೈಟ್ ಸಿಗ್ತಾ ಇತ್ತು ಗೆಳೆಯರೇ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲಪ್ಪ ಅಂತಂದರೆ ಹೇಳ್ತೀನಿ ಕೇಳಿ ಗೆಳೆಯರೇ. ರಿಲಯನ್ಸ್ ಜಿಯೋ ಕಡೆಯಿಂದ ಒಂದು ವರ್ಷದ ಹಿಂದೆಯೇ ಈ ಒಂದು ಸರ್ವಿಸನ್ನು ಲಾಂಚ್ ಮಾಡಿದರು ಜಿಯೋ ಮಾರ್ಟ್ ಅಂತೇಳಿ. ಇದು ಆನ್ಲೈನ್ನಲ್ಲಿ ನಿಮಗೆ ಏನಾದರೂ ಪರ್ಚೇಸ್ ಮಾಡುವ ಹಾಗಿದ್ರೆ ಪರ್ಚೇಸ್ ಮಾಡ್ಬೋದು ಗೆಳೆಯರೇ. ಇದು ಅತಿ ಕಡಿಮೆ ಬೆಲೆ ಮತ್ತು ಡಿಸ್ಕೌಂಟ್ಗಳನ್ನು ಕೊಡುವ ಒಂದು ಜಿಯೋ ಮಾರ್ಟ್ ವೆಬ್ಸೈಟ್ ಆಗಿದೆ ಗೆಳೆಯರೇ. ಈಗ ಈ ಜಿಯೋ ಮಾರ್ಟ್ ವೆಬ್ಸೈಟ್ ಮತ್ತು ಫೇಸ್ಬುಕ್ ಎರಡು ಕೂಡಿಕೊಂಡು ಗೆಳೆಯರೇ ಜಿಯೋ ಮಾರ್ಟ್ ಮತ್ತು ವಾಟ್ಸಪ್ ಎರಡನ್ನೂ ಲಿಂಕ್ ಮಾಡಿದೆ ಗೆಳೆಯರೇ. ಹಾಗೆಳೆಯರೆ ಈಗ ಇದರಿಂದ ಏನಾಗ್ತದೆ ಅಂತ ಹೇಳ್ತೇನೆ ಕೇಳಿ ಗೆಳೆಯರೇ. ಈಗ ಇದರಿಂದ ಗೆಳೆಯರೇ ನೀವು ಮನೆಯಲ್ಲಿ ಕೂತೆ ಈಗ ನಿಮ್ಮ ಒಂದು ಗ್ರೋಸರಿ ಐಟಮ್ಸ್ಗಳನ್ನು ಅಥವಾ ನಿಮಗೆ ಫುಡ್ ಬೇಕೋ, ಕ್ಲಾತ್ಸ್ ಬೇಕೋ, ನಿಮಗೆ ಏನು ಬೇಕೋ, ನಿಮಗೆ ಬಟ್ಟೆ ಬೇಕೋ, ಊಟ ಬೇಕೋ, ಅಥವಾ ನಿಮಗೆ ಊಟ ತಯಾರು ಮಾಡುವ ಸಾಮಾನುಗಳು ಬೇಕೋ, ನಿಮಗೆ ಏನು ಬೇಕೋ ಗೆಳೆಯರೇ, ಅದನ್ನು ನೀವು ಜಸ್ಟ್ ವಾಟ್ಸಪ್ ಮುಖಾಂತರ ಇವರಿಗೆ ಕಳಿಸಿದ್ರೆ ಸಾಕು ಗೆಳೆಯರೇ. ನಾನು ನಿಮಗೆ ಸ್ಕ್ರೀನಲ್ಲಿ ಒಂದು ಮೊಬೈಲ್ ನಂಬರನ್ನು ತೋರಿಸ್ತೇನೆ ಗೆಳೆಯರೇ. ಈ ಒಂದು ಮೊಬೈಲ್ ನಂಬರನ್ನು ನೀವು ಸೇವ್ ಮಾಡ್ಕೊಳ್ಳಿ ಗೆಳೆಯರೇ ನಿಮ್ಮ ಒಂದು ಮೊಬೈಲಲ್ಲಿ. ಆಮೇಲೆ ನೀವು ವಾಟ್ಸಪ್ ಓಪನ್ ಮಾಡಿ ಗೆಳೆಯರೇ. ಮತ್ತು ಈ ಒಂದು ನಂಬರ್ ಈಗ ಜಿಯೋ ಮಾರ್ಟ್ಗೆ ಲಿಂಕ್ ಇದೆ ಗೆಳೆಯರೇ. ನೀವು ನಿಮ್ಮ ಒಂದು ಸಾಮಾನುಗಳ ಲಿಸ್ಟ್ಗಳನ್ನು ಇದರಲ್ಲಿ ಹಾಕಿದ್ರೆ ಗೆಳೆಯರೇ ಅವರು ಬಂದು ಫ್ರೀಯಾಗಿ ಡೆಲಿವರಿ ಮಾಡ್ತಾರೆ ಗೆಳೆಯರೇ. ಮತ್ತು ಜಿಯೋ ಮಾರ್ಟ್ನಲ್ಲಿ ಗೆಳೆಯರೇ ನಿಮಗೆ ಬೇರೆಯವರ ಒಂದು ಅಂಗಡಿಗಳಲ್ಲಿ ಏನು ಪ್ರೈಸ್ ಸಿಗ್ತಾ ಇದೋ ಅದಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಮತ್ತು ಡಿಸ್ಕೌಂಟ್ ಸಮೇತ ನಿಮಗೆ ಸಿಗ್ತಾ ಇದೆ ಗೆಳೆಯರೇ. ಅದಕ್ಕೆ ಗೆಳೆಯರೇ ನೀವೀಗ ಜಿಯೋ ಮಾರ್ಟ್ ವೆಬ್ಸೈಟನ್ನು ನಿಮ್ಮ ವಾಟ್ಸಪ್ ಮುಖಾಂತರ ಈಗ ನೋಡಬಹುದು ಗೆಳೆಯರೇ. ನಿಮ್ಮ ವಾಟ್ಸಪ್ನಲ್ಲಿ ನಾನು ಹೇಳಿದ ಈ ಒಂದು ನಂಬರನ್ನು ಸೇವ್ ಮಾಡಿ ಗೆಳೆಯರೇ. ಸೇವ್ ಮಾಡಿದ್ಮೇಲೆ ನೀವು ವಾಟ್ಸಪ್ನಲ್ಲಿ ಈ ನಂಬರ್ಗೆ ಹೋಗಿ ನಿಮ್ಮ ಒಂದು ಸಾಮಾನುಗಳನ್ನು ಲಿಸ್ಟ್ಗಳನ್ನು ಹಾಕಿ ಗೆಳೆಯರೇ. ಅದಾದಮೇಲೆ ನಿಮಗೆ ನಿಮ್ಮ ಮನೆಗೇನೆ ಹೋಮ್ ಡೆಲಿವರಿಗೆ ಫ್ರೀಯಾಗಿ ನಿಮ್ಮ ಒಂದು ಐಟಮ್ಸ್ಗಳು ಬರ್ತವೆ ಗೆಳೆಯರೇ. ಆಮೇಲೆ ನೀವು ಹಣವನ್ನು ಕೊಡಿ ಗೆಳೆಯರೇ, ಅದು ಕೂಡ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ ಗೆಳೆಯರೇ. ಮತ್ತು ಈಗ ಈ ಒಂದು ಸರ್ವಿಸ್ ಈಗ ಬರೀ ಮುಂಬೈಯಲ್ಲಿ ಮಾತ್ರ ಅವೈಲೇಬಲ್ ಇದೆ ಗೆಳೆಯರೇ. ಯಾಕಂದರೆ ಈಗ ಲಾಕ್ಡೌನ್ ಇದೆಯಲ್ಲ, ಅದಕ್ಕೆ ಈಗ ಮುಂಬೈಯಲ್ಲಿ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಇದು ಅವೈಲೇಬಲ್ ಇದೆ, ಮುಂಬೈಯಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇಲ್ಲ ಗೆಳೆಯರೇ. ಇದನ್ನು ಈಗ ಸ್ಲೋ ಆಗಿ ಎಲ್ಲ ಒಂದು ಸ್ಥಳಗಳಲ್ಲಿ ರೋಲ್ ಔಟ್ ಮಾಡ್ತೇವೆ, ಇಡೀ ಇಂಡಿಯಾದಲ್ಲೇ ರೋಲ್ ಔಟ್ ಮಾಡ್ತೇವೆ ಅಂತ ಜಿಯೋ ಕಡೆಯಿಂದ ಪ್ರಾಮಿಸ್ ಕೂಡ ಮಾಡಿದ್ದಾರೆ ಗೆಳೆಯರೇ. ಅದಕ್ಕೆ ನೀವೀಗ ಇಂತಹ ಒಂದು ಸರ್ವಿಸ್ ಬಗ್ಗೆ ವೇಟ್ ಮಾಡ್ತಾ ಇದ್ರೆ ಈಗ ನಿಮ್ಮ ಒಂದು ಟೈಮ್ ಬಂದಿದೆ ಗೆಳೆಯರೇ. ಅದಕ್ಕೆ ಗೆಳೆಯರೇ ನೀವು ಈಗಲೇ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೆಳೆಯರೇ, ಬೇರೆಯವ್ರಿಗೂ ಕೂಡ ಗೊತ್ತಾಗಲಿ, ಆನ್ಲೈನ್ನಲ್ಲಿ ಅವರು ಕೂಡ ಇಂಪ್ರೂವ್ ಆಗಲಿ. ಅದಕ್ಕೆ ಈಗಲೇ ಶೇರ್ ಮಾಡಿ ಗೆಳೆಯರೇ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಗೆಳೆಯರೇ. ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಗೆಳೆಯರೇ. ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಅಂತ ಕೇಳಿಕೊಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.